ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಿದ್ದು ಜೀವನದಲ್ಲಿ ಒಮ್ಮೆಯಾದರೂ ಈ ಜ್ಯೋತಿರ್ಲಿಂಗಗಳ ದರ್ಶನ ಪಡೆದರೆ ಸಕಲ ಪಾಪಗಳಿಂದ ಮುಕ್ತಿ ಹೊಂದಿ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ಪುರಾಣಗಳು ಹೇಳ್ತವೆ ಅಂತಹ ಶ್ರೇಷ್ಠ ಜ್ಯೋತಿರ್ಲಿಂಗಗಳ ಪೈಕಿ ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯ ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರವೊಂದು ಶ್ರೀಶೈಲಕ್ಕೆ ಭೇಟಿ ಕೊಡೋದ್ರಲ್ಲಿ ಹೆಚ್ಚಿನವರು ಕರ್ನಾಟಕದವರೇ ಅಂದರೆ ತಪ್ಪಾಗಲಾರದು ಹನ್ನೆರಡನೇ ಶತಮಾನದ ಪ್ರಭಾವ ಕಾರಣ ಅಕ್ಕ ಮಹಾದೇವಿ ಪ್ರಭು ಸಿದ್ದರಾಮೇಶ್ವರ ಹೇಮರೆಡ್ಡಿ ಮಲ್ಲಮ್ಮ ಗುಡ್ಡಾಪುರ ದಾನಮ್ಮ ಹೀಗೆ ಹಲವು ಶರಣರು ತಮ್ಮ ಆಧ್ಯಾತ್ಮ ಸಾಧನೆಗಾಗಿ ಸುಕ್ಷೇತ್ರ ಶ್ರೀಶೈಲವನ್ನು ಆರಿಸಿಕೊಂಡಿದ್ರು ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಶ್ರೀಶೈಲಕ್ಕೆ ಭೇಟಿ ನೀಡುತ್ತಾರೆ ಅಂತ ಹೇಳಲಾಗುತ್ತದೆ ಇದನ್ನು ಮನಕಂಡ ಇಂಡಿ ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕ ಸಾರ್ವಭೌಮ ಬಗಲಿಯವರು ಸ್ವಂತ ಖರ್ಚಿನಲ್ಲಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಪ್ರಮಾಣದ ಅತ್ಯಂತ ಸುಸಜ್ಜಿತವಾದ ಎರಡು ಮಹಡಿ ಉಳ್ಳ ವಸತಿ ನಿಲಯ ಕಟ್ಟಿದ್ದು ವಿಶೇಷವಾಗಿ ವಿಜಯಪುರ ಹಾಗೂ ಸೋಲಾಪುರ ಜಿಲ್ಲೆಯ ಭಕ್ತ ಸಮೂಹಕ್ಕೆ ಭಾರಿ ಸಂತಸ ತಂದಿದೆ ಇವರ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಇಂಡಿ ತಾಲೂಕಿನಿಂದ ಸುಕ್ಷೇತ್ರ ಶ್ರೀಶೈಲದಲ್ಲಿ ಸ್ವಂತ ಖರ್ಚಿನಲ್ಲಿ ಒಂದೂವರೆ ಕೋಟಿ ವೆಚ್ಚದಲ್ಲಿ ವಸತಿ ನಿಲಯ ನಿರ್ಮಿಸಿದ್ದ ಪ್ರಥಮರು ಎಂದರೂ ತಪ್ಪಾಗಲಾರದು ಈ ವಸತಿ ನಿಲಯವನ್ನ ಡಾಕ್ಟರ್ ಸಾರ್ವಭೌಮ ಎಸ್ ಅವರು ಮೊನ್ನೆ ತಮ್ಮ ಕುಟುಂಬದ ಸಮೇತವಾಗಿ ಶ್ರೀಶೈಲಕ್ಕೆ ಹೋಗಿ ಶ್ರೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದರ್ಶನ ಪಡೆದ್ರು ಆ ನೂತನ ನಿಲಯದಲ್ಲಿ ಪೂಜೆ ಪುನಸ್ಕಾರ ಮಾಡಿ ಲೋಕಾರ್ಪಣೆ ಮಾಡಿದ್ರು ಹಾಗೂ ನಂತರ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ ಸಾರ್ವಭೌಮ ಅವರು ನಾನು ನನ್ನ ಭಾಗದ ಜನರು ಸುಕ್ಷೇತ್ರ ಶ್ರೀಶೈಲಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವರ ದರ್ಶನಕ್ಕೆ ಹೋಗ್ತಾರೆ ಅವರಿಗೆ ಅನುಕೂಲ ಆಗಲಿ ಅಂತ ಸುಕ್ಷೇತ್ರ ಶ್ರೀಶೈಲದಲ್ಲಿ ಒಂದು ಭಕ್ತರ ಅನುಕೂಲಕ್ಕಾಗಿ ಭಕ್ತ ನಿಲಯವನ್ನು ಕಟ್ಟಬೇಕು ಎಂಬ ಕನಸು ನಂದಾಗಿತ್ತು ಆ ಕನಸು ನನಸಾಗಿದೆ ಇದರಿಂದ ಭಕ್ತರಿಗೆ ಅನುಕೂಲ ಆಗಲಿ ಅನ್ನೋದೊಂದೇ ನನ್ನ ಆಸೆ ಅಂತ ಹೇಳಿದ್ರು ಹಾಗೂ ಆ ನಿಲಯವನ್ನು ಶೀಘ್ರದಲ್ಲೇ ದೇವಾಲಯದ ಟ್ರಸ್ಟ್ ಕಮಿಟಿಗೆ ಹಸ್ತಾಂತರ ಮಾಡಲಾಗುವುದು ಅಂತ ಹೇಳಿದ್ರು ಈ ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀಮತಿ ಭಾಗಿರಥಿ ಬಗಲಿ ಸಂತೋಷ ಬಗಲಿ ಸವಿತಾ ಬಗಲಿ ಸಂಕೇತ ಬಗಲಿ ವಿಜಯಲಕ್ಷ್ಮಿ ಬಗಲಿ ಜಯಲಕ್ಷ್ಮಿ ಬಗಲಿ ಶಿಲ್ಪ ರಾಜಡಕ್ಕನವರ್ ಶಾಂತು ಶಿರಕನ್ನಹಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಏನೇ ಇರಲಿ ಸುಕ್ಷೇತ್ರ ಶ್ರೀಶೈಲದಲ್ಲಿ ಭಕ್ತರ ಅನುಕೂಲಕ್ಕಾಗಿ ವಸತಿ ನಿಲಯವನ್ನು ನಿರ್ಮಿಸಿರುವ ಮಾಜಿ ಶಾಸಕರಿಗೆ ನಮ್ಮ ಎನ್ಕೆಎಸ್ ಟಿವಿ ಫೋರ್ ವಾಹಿನಿಯ ಪರವಾಗಿ ಧನ್ಯವಾದಗಳು ಸಚಿನ ಇಂಡಿ ಎನ್ಕೆಎಸ್ ಫೋರ್ ವಿಜಯಪುರ